ಬೆಸ್ಟ್ ಫ್ರೆಂಡ್ ಯಾರಾಗಿದ್ರು ಆ ಟೈಮ್ನಲ್ಲಿ? ಬೆಸ್ಟ್ ಫ್ರೆಂಡ್ ಶಾಲೆಯ ಸಂದರ್ಭದಲ್ಲಿ ಆಗ್ಬೋದು. ಆ ಮಂಜುನಾಥ್ ಅಂತ ಒಬ್ರಿದ್ರು, ಈಗ ಮೊನ್ನೆ ಒಂದು 5 ವರ್ಷದಲ್ಲಿ ತೀರೋಗ್ಬಿಟ್ರು. ಆ ಶಾಲೆ ವಿಷಯ ಬಂದಾಗ ಇದೊಂದು ಮಾತು ಹೇಳ್ತೀನಿ ನಾನು. ನಮ್ಮ ಕಮ್ಯುನಿಟಿಯಲ್ಲಿ ಒಂದು ನನ್ನ ಡ್ಯಾನ್ಸರು ನಾನು, ಒಂದು ನಮ್ಮ ಕನಸು ಈಗ ನನಸು ಅಂತ ಒಂದು ಪ್ರಾಜೆಕ್ಟ್ ಬಂದಿತ್ತು. ಅದರಲ್ಲಿ ನಮ್ಮ ಆ ಕಾಲದಲ್ಲಿ ಈಡೇರಿದಿರೋಂಥ ಕನಸನ್ನು ಆ ಪ್ರಾಜೆಕ್ಟ್ ನಮಗೆ ಈಡೇರಿಸ್ತು. ಒಬ್ಬೊಬ್ರದ್ದು ಕನಸು, ಒಬ್ಬರು ರಾಣಿ ಆಗಬೇಕು, ಒಬ್ಬರು ಡ್ಯಾನ್ಸರ್ ಆಗಬೇಕು, ನಾನು ಮಾಡ್ಲಿಂಗ್ ಆಗಬೇಕು, ನಾನು ಕಿತ್ತೂರು ಚೆನ್ನಮ್ಮನಾಗಿ ಕಾಣಬೇಕು. ಆವಾಗ ನಮ್ಗೆ ಎಲ್ಲಿ ಸಿಕ್ತಿತ್ತು ಆ ಡ್ರೆಸ್ಸು, ಆ ಕಾಸ್ಟ್ಯೂಮ್ಸ್, ಆ ಒಡವೆಗಳಿಗೆಲ್ಲ ಎಲ್ಲೂ ಹೋಗೋದು ನಾವು. ಅದೊಂದು ಈಗ ಈ ಪಯಣ ಅನ್ನೋ ಒಂದು ಆರ್ಗನೈಸೇಷನಲ್ಲಿ ನಮಗದು ಈಡೇರಿತು. ಈ ಆವಾಗ ಇದಾದ ಮೇಲೆ ಅದನ್ನ ಈಗ ನಮ್ಮ 10 ಜನನನ್ನು ಬ್ಯಾಂಕಾಕ್ ಕರ್ಕೊಂಡು ಹೋಗುವಂತ ಒಂದು ಅವಕಾಶ ಬಂದಿದೆ ಬ್ಯಾಂಕಾಕ್. ಹಾ, ಅದಕ್ಕೆ ನಮ್ಮೆಲ್ಲರದು ನಮ್ಮ ಕಮ್ಯುನಿಟಿಯಲ್ಲಿ ಎಲ್ಲ ಪಾಸ್ಪೋರ್ಟ್ ಯಾರು ಮಾಡ್ಸಕ್ಕೆ ಹೋಗ್ತಾರೆ? ಒಂದು ಸುಮಾರು ಜನದಿತ್ತು. ನಂದೇನಾಯಿತು, ಎಲ್ಲ ರೆಡಿ ಮಾಡಿಸಿದ್ದೆ. ನಂದು ಸ್ಕೂಲ್ದು ಬೇಕಾಗಿತ್ತು, ಆ ಸ್ಕೂಲ್ದು ಟಿ ಸಿ ಕೇಳಕ್ಕೆ ಹೋದ್ವಿ. ಸ್ಕೂಲ್ಗೆ ಹೋದೆ, ನಮ್ಮ ಕಮ್ಯುನಿಟಿ ಒಬ್ರು ಹೇಳಿದ್ರು, ಅಮ್ಮ ನೀವು ನಾಚ್ಕೋಬೇಡಿ, ನಾನು ಹಿಂಗೆ ಹೋಗೋದು ಹೆಂಗೆ, ನಾನು ಹುಡುಗ ಆಗಿ ಓದಿದ್ನಲ್ಲ, ಈಗ ಹೆಂಗೆ ನಾನು ಹೋಗಲಿ, ಅವ್ರು ಏನು ಹೇಳಿ ಏನು ರಿಯಾಕ್ಟ್ ಮಾಡ್ತಾರೋ, ಇಲ್ಲ ಹೋಗಮ್ಮ ಹಾಗೇಗಮ್ಮ ಅಂದ್ಬಿಟ್ರೆ ಏನು ಮಾಡೋದು ಅಂತ ನಮ್ಮ ಕಮ್ಯುನಿಟಿ ಒಬ್ರು ಇದ್ದಾರೆ ಚಾಂದಿನಿ ಅಂತ, ಅವರು ಇಲ್ಲಮ್ಮ ನೀವು ಹೋಗಿ ಕೇಳಿ ಅಂತ ಅಂದರು. ಧೈರ್ಯವಾಗಿ ಹೋಗಿ, ಸ್ವಲ್ಪ ನಾಚಿಕೆ ಅಲ್ವಾ. ಹೋದ್ವಿ, ಓದಕ್ಕೆ ಈ ಥರ ಹೇಳಿದೆ, ನನ್ನ ಹೆಸರು ಹೇಳಿದೆ. ಹಾಂ, ನೋಡಿದ್ರು. ನೋಡಿ ಆದ್ಮೇಲೆ ಇಷ್ಟು ವರ್ಷ ಆಗಿತ್ತಮ್ಮ ಸ್ಕೂಲ್ ಬಿಟ್ಟು? ಆ ಸಂದರ್ಭಕ್ಕೆ ಆ ಟೈಮ್ಗೆ 86ರಲ್ಲಿ ಬಿಟ್ಟಿರೋದು ನಾನು, 86-87ರಲ್ಲಿ ಬಿಟ್ಟಿರೋದೇನೋ, ಅದು ಏಜ್ ವರ್ಷ ಗೊತ್ತಾಗ್ತಾ ಇಲ್ಲ. ಕೆಲವು ವರ್ಷಗಳಾದ ನಂತರ 82ನೇ ಇಸ್ವಿಯಲ್ಲಿ ಏನೋ ಇಷ್ಟನೇ ಇಸ್ವಿಯಲ್ಲಿ ಬಿಟ್ಟಿದ್ದೀನಿ ಅಂತ ನನ್ನ ಹತ್ರ ಒಂದು ಸಣ್ಣ ಪ್ರೂಫ್ ಇತ್ತು, ಅದನ್ನು ತೋರಿಸ್ದೆ. ಆ ಎಚ್ ಎಮ್ ಮಾಸ್ಟ್ರು ಮಂಜುನಾಥ್ ಅಂತ ನನ್ನ ಅವರು, ನಾನು ಕೇಳ್ಕೊಳ್ತಾ ಇರೋದೇ ಅದು, ಮೂರನೇವ್ರ ಥರ ನಮ್ಮನ್ನು ನೋಡಬೇಡಿ ನೋಡಬೇಡಿ ನೋಡಿ, ಅದು ನನಗಲ್ಲಿ ಒಂದು ಗೌರವ ಸಿಕ್ತು. ನಮ್ಮನ್ನು ಮೂರನೇ ಥರ ನೋಡಲಿಲ್ಲ ಅವರು. ಮೇಡಮ್ ಬನ್ನಿ ಕುಂತ್ಕೊಳ್ಳಿ, ಏನು ಹೆಸರು? ಆ ಹೆಸರ ಆಯಿತು, ಇವಾಗ ನಿಮ್ಮ ಹೆಸರೇನು? ಇವಾಗ ಬಾನು ಅಂತ. ವಾ ವಾ ವಾ, ನೀವು ನಮ್ಮ ಸ್ಕೂಲಲ್ಲಿ ಈ ಸ್ಕೂಲಲ್ಲಿ ಓದಿದ್ದೀರಾ ಅಂದರೆ ನಮ್ಗೆ ಖುಷಿ ಆಗುತ್ತೆ ಅಂತಂದಾಗ ನನಗೆ ಅಷ್ಟು ಖುಷಿ ಆಯಿತು. ಒಂದೂವರೆ ದಿವಸ ನಂದು ಸ್ಕೂಲ್ದು ಟಿ ಸಿ ಸಿಕ್ಕಲಿಲ್ಲ. ಆಮೇಲೆ ಏನಾದರೂ ಹುಡುಕಿದ್ರು, ಹುಡುಕೊಡುವ ಅದು ನೋಡು, ಇದು ನಮಗೆ ಏರ್ ಹೇಳಕ್ಕೆ ಗೊತ್ತಾಗ್ತಲ್ಲ, ಅದು ಏರ್ ಹೇಳಿಬಿಟ್ರೆ ವರ್ಷ ಹೇಳಿಬಿಟ್ರೆ ಅದು ಹುಡುಕ್ಬಿಡ್ತಾರೆ ಪಾಪ. ಹಂಗೇನು ಕಷ್ಟಪಟ್ಟು ಹುಡುಕಿ ಅದ್ರದ್ದೊಂದು ದಾಖಲಾತಿ ನನಗೆ ಕೊಟ್ಟರು. ಆ ಎರಡನೇ ದಿವಸ ಹೋದ್ಮೋ, ಮಾರನೇ ದಿವಸ ಹೋದೇ ಸಿಕ್ಕಲಿಲ್ಲ. ಎರಡನೇ ದಿವಸ ಹೋದಾಗ ಮೇಡಮ್ ಅವರು ಪಾಪ 2 ದಿವಸದಿಂದ ಓಡಾಡ್ತಿದ್ದಾರೆ ಅಂತ ಹೇಳಿ ಅದು ಸಿಕ್ಕಾದ್ಮೇಲೆ, ಇನ್ನೇನು ಸಿಕ್ಕೋದಿನ ಒಂದು 5-10 ನಿಮಿಷಕ್ಕಿತ್ತು, ಅಷ್ಟು ಊಟದ ಟೈಮ್ ಆಯಿತು. ಮೇಡಮ್ ಅವರೇ ಇವತ್ತು ನೀವು ಇಲ್ಲೇ ಊಟ ಮಾಡಬೇಕು. ಮೇಡಮ್ ಅವರೇ, ನನಗೆ ಎಲ್ಲಿಂದ ಸಂತೋಷ, ನಮಗೆ ಬೇಕಾಗಿರೋದೇ ಅದು. ಕೆಲವೊಂದು ಕಡೆ ನಮಗೆ ಸ್ಥಾನಮಾನನೇ ಕೊಡ್ತಿರುವಂಥ ಸಂದರ್ಭದಲ್ಲಿ ನನ್ನ ಶಾಲೆಯಲ್ಲಿ ಮೇಡಮ್ ಅನ್ನುವಂಥ ಪದ ಬರ್ತಿದೆಯಲ್ಲ, ಖುಷಿ ನನಗೆ. ಎಲ್ಲರೂ ಅಷ್ಟೇ, ಆ ಟೀಚರ್ಸ್ಗಳು ಮೇಡಮ್, ಬೇರೆ ಮೇಡಮ್ದಿರಲ್ಲ, ಮೇಡಮ್ ನೀವು ಇಲ್ಲಿ ಓದಿರೋದ, ಅಯ್ಯೋ ನಮಗೆ ಖುಷಿ ಆಗುತ್ತೆ, ನೀವು ಬಂದಿದ್ದೀರಲ್ಲ ಇಲ್ಲಿಗೆ, ನೀವು ಹೇಳ್ಕೊಂಡ್ರಲ್ಲ ಇಷ್ಟು, ನಾವು ಟ್ರಾನ್ಜೆಂಡರ್ ಅಂತ ಹೇಳ್ಕೊತಿದ್ರು, ಅದೊಂದು ನಮಗೆ ಖುಷಿ ಅಂತ. ಮೇಡಮ್ ಪ್ರಿಯಾಂಕಾ ಅಂತ ಒಬ್ರು, ಚೂಡಾಮಣಿ ಅಂತ ಒಬ್ರು, ಇವ್ರ ಹೆಸರೆಲ್ಲ ತಿಳ್ಕೊಂಡೆ. ಅಲ್ಲೇ ಊಟ ಎಲ್ಲ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಊಟ ಕೊಡ್ತಾರಲ್ಲ ಇವಾಗ, ಊಟ ಮಾಡಿ ನನಗೆ ಒಂಥರ ಏನೋ ಒಂದು ಖುಷಿ, ಅದು ಅದು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಮೇಡಮ್ ನೀವು ಬರಬೇಕು, ಪಕ್ಕದ ಇನ್ನೊಂದು ಹೊಸ ಸ್ಕೂಲ್ ಕಟ್ಸ್ತಾವ್ರೆ, ಆ ಸ್ಕೂಲ್ ಕಟ್ಟಿಸ್ತೀವಿ, ಆ ಸ್ಕೂಲ್ ಇನಾಗ್ರೇಷನ್ಗೆ ನಿಮ್ಮನ್ನು ಕರಿತೀವಿ, ನೀವು ಬರಲೇಬೇಕು. ಆಯಿತು, ಬರ್ತೀನಿ, ತುಂಬ ಖುಷಿ ಆಯಿತು, ಈ ಹಿಂಗೆ ಬರಬೇಕು ಅಂತ ನನಗಾಸೆ. ಈ ಒಂದು ನಂಬಕ್ಕಿಂದ ಹೇಳ್ತೀನಿ, ಬರುತ್ತೆ ನಮ್ಮವ್ರಿಗೆ ಒಂದು ಒಳ್ಳೆ ಕಾಲ, ಒಳ್ಳೆ ಕಾಲ ಬಂದೇ ಬರುತ್ತೆ.